हाय फ्रेंड्स एल्लरिगू नमस्ते एल्लरिगू युगादि हब्बद शुभाशयगळु मत्तु होस वर्षद शुभाशयगळु इवत्तु युगादि हब्ब आचरिसुत्ता इदीवि नम्म मनेयल्लि हेगे आचरिसुत्तीवि एनु माड्तीवि इवत्तिन ब्लॉग अदागिरुत्ते प्रति वर्ष नावु युगादि हब्बक्के ऊरु होगि सेलिब्रेट माड्ता इद्वि नानु म्यारेज आगि इष्टु वर्ष आद्रूनु नावु यावत्तु नम्म मनेयल्लि माडिरलिल्ल अत्ते मनेगे होगि अल्लि सेलिब्रेट माड्ता इद्वि ई वर्ष स्वल्प अदागे इल्ल एनक्के अंत गोत्तिल्ल ನಮ್ಮ ಹಸ್ಬೆಂಡ್ ಗೆ ರಜಾ ಇಲ್ಲ ಮಕ್ಕಳಿಗೆ ಈಗ ಎಕ್ಸಾಮ್ ಮುಗಿದಿದೆ ಸೋ ಹೋಗಕ ಆಗಿಲ್ಲ ಹಾಗಾಗಿ ಮನೆಯಲ್ಲಿ ಯಾವ ರೀತಿ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಮಾಡ್ತಾ ಇದೀವಿ ಯಾವ ರೀತಿ ಆಚರಿಸ್ತಾ ಇದೀವಿ ಅಂತ ತೋರಿಸ್ತೀನಿ ಮತ್ತೆ ಊರಲ್ಲಾದ್ರೆ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ ಹಳ್ಳಿ ವಾತಾವರಣದಲ್ಲಿ ಅಪ್ಪ ಆಚರಿಸೋದೆ ಒಂದರ ಖುಷಿ ಅಲ್ಲಿ ಜನ ಮತ್ತೆ ಅಲ್ಲಿ ಯುಗಾದಿ ಅಂದ್ರೆ ಒಬ್ಬಟ್ಟು ಮತ್ತೆ ಉಯ್ಯಾಲೆ ಕಟ್ಕೊಂಡು ಆಡೋದು ಅದೆಲ್ಲ ನೆನಪಾಗುತ್ತೆ ನಾನು ಚೈಲ್ಡ್‌ಹುಡ್ ಅಲ್ಲಿ ನನ್ನ ಏನು ಮೆಮೊರೀಸ್ ಇದೆ ಅದೆಲ್ಲ ನನಗೆ ನೆನಪಾಗುತ್ತೆ ಮತ್ತೆ ಏನು ಹುಡುಗರೆಲ್ಲ ಕಾರ್ಡ್ಸ್ ಎಲ್ಲ ಆಡೋರು ಇದೆಲ್ಲ ಇರ್ತಿತ್ತು ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡ್ತಾ ಇದ್ದರು ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ ಈಗಲೂ ಕೂಡ ಅಷ್ಟು ಇಲ್ಲ ಅಂದ್ರೂನು ತುಂಬಾ ಚೆನ್ನಾಗಿರುತ್ತೆ ಊರಲ್ಲಿ ಮಾಡುವಂತ ಹಬ್ಬ ಚೆನ್ನಾಗಿರುತ್ತೆ ಈಗ ನಾನು ಈ ವರ್ಷ ನಮ್ಮ ಮನೆಯಲ್ಲಿ ಮಾಡ್ತಿದ್ದೀನಿ ಹೇಗೆ ಆಚರಿಸ್ತೀವಿ ಮತ್ತೆ ಏನೇನ ಅಡಿಗೆ ಮಾಡ್ತೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವರ ದರ್ಶನ ಕೂಡ ನಾನು ನಿಮಗೆ ಮಾಡಿಸ್ತೀನಿ ಹೇಗೆ ಮಾಡ್ತೀವಿ ಅನ್ನೋದನ್ನ ನೀವು ನೋಡಿ ಮತ್ತೆ ಹೇಗೆ ಬಂದಿದೆ ಬ್ಲಾಗ್ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಫ್ರೆಂಡ್ಸ್ ಗೂ ಕೂಡ ಶೇರ್ ಮಾಡಬಹುದು ಬನ್ನಿ ಹೋಗೋಣ फ्रेंड्स नानी तोरण के रेडी मावीन सोप्पु मत्ते बेवीन सोप्पु बागलिगे कट्टबेकागित्तु एले अष्टु चेन्नागिरलिल्ल अदु नानु एनु माडिदे तंदिरोदन्नेल्ल एरडन्नु गंट हाकि जोतेनल्लि मूर कडे सिक्सो तर माड्कोता इदीनि नन्न मगळु एण्णे हच्चिकोंडु अल्ले निंतिद्दाळे नंदु स्नान आगि मने केलस एल्ल आगि एल्ल आद्रूनु इन्नु नन्न मक्कळु नम्म मनेयवरु यारु रेडि आगिरलिल्ल अवरु एण्णे हच्चिकोंडु इन्नु कायता इद्दरु स्नानक्के होगोदक्के ಸರಿ ನಾನು ಅಷ್ಟರಲ್ಲಿ ಇದಾದರೂ ಮಾಡ್ಕೊಳ್ಳೋಣ ದೇವರದೆಲ್ಲ ಕೆಲಸ ಮುಗಿದಿತ್ತು ದೇವರ ಮನೆಯಲ್ಲಿ ದೇವರ ಮನೆಯಲ್ಲಿ ಕೆಲಸ ಮುಗಿದ ಮೇಲೆ ಏನೇನು ತೋರಣ ಅನ್ನೋದು ಕಟ್ಟಣ ಅನ್ಬಿಟ್ಟು ತೋರಣ ಕಟ್ತಾ ಇದೆ ಅದನ್ನ ಕಟ್ಟಿರೋದನ್ನ ಹಾಗೆ ಸಿಕ್ಸೋದಕ್ಕೆ ಈಜಿ ಅಲ್ವಾ ಸೋ ಇವರೇ ಇದ್ದಿದ್ರೆ ನಮ್ಮ ಮನೆಯವರು ಇದ್ದಿದ್ರೆ ಸ್ವಲ್ಪ ಅದಕ್ಕೆ ಕಡ್ಡಿ ಎಲ್ಲ ಚುಚ್ಚಿ ಆ ತರ ಎಲ್ಲ ಮಾಡಿ ಮಾಡ್ತಾ ಇದ್ರು ಚೆನ್ನಾಗಿರ್ತಾ ಇತ್ತು ನನಗೆ ಟೈಮ್ ಇರಲಿಲ್ಲ ಎಲ್ಲ ಓಡಾಡ್ತಿದ್ದಾರೆ ಇನ್ನೂ ಸ್ಥಾನಕ್ಕೆ ಹೋಗ್ದೇನೆ ಆಮೇಲೆ ನಾನು ಹಾಗೆ ರಂಗೋಲಿ ಎಲ್ಲ ಬಿಟ್ಟು ಒಸ್ಲಿಗೆ ಇದೆಲ್ಲ ರಂಗೋಲಿ ಎಲ್ಲ ಬಿಡ್ತಾ ಇದೆ ನಾನು ನನ್ನ ಮಕ್ಕಳು ನೋಡ್ತಾ ನಿಂತ್ಕೊಂಡಿದ್ದಾರೆ ನಾನು ಎಲ್ಲ ಕೆಲಸ ಮಾಡ್ತೀನಿ ಅವರು ಹಿಂಗೆ ಎಲ್ಲ ನಿಂತ್ಕೊಂಡು ಬಿಡ್ತಾರೆ ನೋಡ್ಕೊಂಡು ಅಷ್ಟೆಲ್ಲ ಆದ್ಮೇಲೆ ಸರಿ ನೀವು ಇನ್ನು ಸ್ನಾನಕ್ಕೆ ಹೋದ್ರು ಆಮೇಲೆ ನಾನು ಏನು ಮಾಡ್ದೆ ದೇವರಿಗೆ ಪೂಜೆ ಇದ್ ಮಾಡಿ ಬಿಡೋಣ ಸ್ಟೌ ಎಲ್ಲ ಪೂಜೆ ಮುಗಿಸಿ ಹಾಲು ಕಾಯೋದಕ್ಕೆ ಇಟ್ಟೆ ನಾನು ಹಬ್ಬದ ದಿನ ಹಾಲು ಕಾಯೋದಕ್ಕೆ ಇಟ್ಟು ಅಷ್ಟರಲ್ಲಿ ಬೇವು ಬೆಲ್ಲನ ರೆಡಿ ಮಾಡ್ಕೋಬೇಕಾಗಿತ್ತು ಬೇವು ಬೆಲ್ಲ ಅದನ್ನ ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ಬೇವಿಂದು ಚಿಗ್ರು ತಗೊಂಡಿದ್ದೀನಿ ಬೇವಿನ ಚಿಗ್ರು ಮತ್ತೆ ಬೆಲ್ಲ ಎರಡನ್ನು ತಗೊಂಡು ಅದನ್ನ ಮಿಕ್ಸ್ ಮಾಡಿ ಇಡಬೇಕಾಗಿತ್ತು ನಾವು ಮುಂಚೆ ಚಿಕ್ಕವರು ಇದ್ದಾಗ ಊರಲ್ಲಿ ನಮಗೆ ಈ ಕೆಲಸ ನಮ್ಮ ಅಮ್ಮ ಕಂಪಲ್ಸರಿ ಕೊಡ್ತಾ ಇದ್ದರು ಆಯುತ್ ಪೂಜೆನಲ್ಲಿ ಗಂಧ ತೇಯೋದು ಈ ತರ ಹಬ್ಬದಲ್ಲಿ ಬೇವಿನ ಸೊಪ್ಪು ಮತ್ತೆ ಬೆಲ್ಲನ ಕುಟ್ಟಿ ಇಡೋದು ನಾವು ಕಲ್ಲಿತ್ತು ನಮ್ಮ ಮನೆ ನೋಡಿದಿರಲ್ಲ ಸುಮಾರು ಜನ ನೋಡಿದ್ರೆ ಅದನ್ನ ಅರಿತಾ ಇದ್ವಿ ನಾವು ಕಲ್ಲಲ್ಲಿ ಹಾಕಿ ಅರ್ದು ಇಡ್ತಾ ಇದ್ವಿ ಇಲ್ಲೆಲ್ಲ ಕುಟಣಿಗೆ ಇದೆಲ್ಲ ಹಿಂಗೆ ಕುಟ್ಕೊಂಡು ಈ ತರ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ರೆಡಿ ಆಗಿದೆ ಬೇವು ಬೆಲ್ಲ ಪೂಜೆಗೆ ದೇವರ ಹತ್ರ ಇಟ್ಬಿಟ್ಟು ನಾನೇನು ಮಾಡಿ ಇನ್ನೂ ಬಂದಿಲ್ಲ ಇಷ್ಟು ಕೆಲಸ ಎಲ್ಲ ಮುಗಿದ್ರು ಅವ್ರು ಇನ್ನೂ ಬಂದಿರಲಿಲ್ಲ ಸರಿ ಉಪ್ಪಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಹತ್ತುವರೆ ಆಯಿತು ಹತ್ತು ಗಂಟೆ ಆಯಿತು ಬಂದಿಲ್ಲ ನಾನು ಕೇಸರಿಬಾತು ಮತ್ತು ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅದು ಫುಲ್ ವಿಡಿಯೋ ನಾನು ನಿಮಗೆ ತೋರಿಸೋದಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ನೋಡಿ ಕೇಸರಿಬಾತು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ತುಂಬ ಸಾಫ್ಟಾಗಿತ್ತು ಉಪ್ಪಿಟ್ಟು ಕೂಡ ತುಂಬ ಟೇಸ್ಟಿಯಾಗಿತ್ತು ಅದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಹೋಟೆಲ್ ಸ್ಟೈಲಲ್ಲೇ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಆಗಿತ್ತು ಉಪ್ಪಿಟ್ಟು ಕೂಡ ಸರಿ ಇವೆರಡೂ ರೆಡಿಯಾಗೋಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಬಂದರು ರೆಡಿಯಾಗಿ ನಾನು ನೈವೇದ್ಯಕ್ಕೆ ಸ್ವೀಟನ್ನು ಅದನ್ನೇ ಎತ್ತಿಟ್ಕೊಂಡೆ ಕೇಸರಿಬಾತು ಧೂಪ ರೆಡಿ ಮಾಡಿದ್ದೆ ನಾನು ಅಡುಗೆ ಮಾಡ್ತಾ ನೀವು ಕಂಠ ನೋಡಿದರೆ ಗೊತ್ತಾಗುತ್ತೆ ಅದೇ ಕಂಠದಲ್ಲೇ ನಾನು ಕೆಂಡ ಮಾಡಿಕೊಂಡು ಧೂಪ ಹಾಕ್ತಾ ಇದ್ದೀವಿ ಮನೆಗೆಲ್ಲ ಮನೆಯವರೆಲ್ಲ ಮಕ್ಕಳ ಕೈಲೂ ಕೂಡ ಧೂಪ ಹಾಕ್ಸ್ತಾ ಇದ್ದೀನಿ ಆದಮೇಲೆ ನೆಕ್ಸ್ಟು ದೇವರಿಗೆ ಆರತಿ ಮಾಡೋದು ಪೂಜೆ ಮಾಡೋದು ಎಲ್ಲ ಇತ್ತು ನಾನು ಅವರೆಲ್ಲ ನಿಂತ್ಕೊಂಡಿರ್ತಾರೆ ಫಸ್ಟು ಪೂಜೆ ಮಾಡೋದು ನಾನೇನೆ ವಿಡಿಯೋ ಆನ್ ಮಾಡಿ ಇಟ್ಬಿಟ್ಟಿದ್ವಿ ಒಂದು ಸೈಡಲ್ಲಿ ಏನಾದರೂ ಆಗಲಿ ರೆಕಾರ್ಡ್ ಆಗಲಿ ಅಂದ್ಬಿಟ್ಟು ಅದನ್ನು ಮಾಡೋಕ್ಕೆ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಇಲ್ಲ ನಮ್ಮ ಮನೆಯವರು ಮಾಡ್ತಿರ್ತಾರೆ ಒಂದೊಂದು ಸಲ ನಾನು ಪೂಜೆ ಎಲ್ಲ ಮುಗಿಸ್ದೆ ದೇವ್ರಿಗೆ ಮಾಡಿದೆ ಮಕ್ಕಳ ಕೈಲೂ ಕೂಡ
ಪೂಜೆ ಮಾಡಿಸ್ತಾ ಇದ್ದೀನಿ ಅವರು ಮಾಡ್ತಾ ಇದ್ದಾರೆ ನಾನು ಏನು ಮಾಡ್ತೀನಿ ಅದನ್ನ ನನ್ನ ಮಕ್ಕಳು ಫಾಲೋ ಮಾಡ್ತಾರೆ ನೋಡಿ ನಾನು ಹೆಂಗ್ ಪೂಜೆ ಮಾಡ್ತೀನಿ ಅವರು ಕೂಡ ಹಾಗೆ ಪೂಜೆ ಮಾಡ್ತಿದ್ದಾರೆ ಚಿಕ್ಕೋಳನ್ನು ಪೂಜೆ ಮಾಡಿಸ್ತೆ ಇದು ನಮ್ಮ ಮನೆಯವರು ನೆಕ್ಸ್ಟ್ ವಿಡಿಯೋ ಆದಮೇಲೆ ಅವರು ಮನೆಯಿಂದ ಬಾಗಿಲಿಂದ ರಂಗೋಲಿ ಬಿಟ್ಟಿರೋದ್ರಿಂದ ಇಡ್ಕೊಂಡು ಬಂದಿದ್ದಾರೆ ವಿಡಿಯೋ ಇಷ್ಟು ನಮ್ಮ ಮನೆ ಪೂಜೆಗೆ ಆಗಿತ್ತು ನಾನು ಮಾವಿನ ತೋರಣ ಕಟ್ಟಿದ್ದೆ ನೋಡಿ ಮಾವಿನ ಹಣ್ಣು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗೆ ಕಟ್ಟಿರೋದು ಹಬ್ಬ ಅಲ್ವಾ ಮಾವಿನ ಸೊಪ್ಪಿನ ತೋರಣ ಜೊತೆಗೆ ಮಾವಿನಕಾಯಿನೂ ಕಟ್ಟಿದ್ದೆ ನನ್ನ ಮಗಳು ರೆಡಿ ಆಗಿದ್ದೀನಿ ನೋಡಿಯಪ್ಪ ಅಂತ ಇದ್ಲು ಅವಳು ಸರ ಎಲ್ಲ ಹಾಕೊಂಬಂತು ತೋರಿಸ್ತಾ ಇದ್ಲು ನಾನು ಹೊಸ ಬಟ್ಟೆ ಹಾಕಿದ್ದೀನಿ ಅಂತ ನೆಕ್ಸ್ಟ್ ನಾನು ಬೇವಿನ ಬೆಲ್ಲ ಬೇವು ಮತ್ತೆ ಬೆಲ್ಲ ಎರಡನ್ನು ಕುಟ್ಟಿರುವಂಥದ್ದನ್ನು ತೊಗೊಂಡು ಬಂದೆ ನೋಡಿ ನಾಲ್ಕು ಡಿವೈಡ್ ಮಾಡ್ತೀನಿ ನಾಲ್ಕು ಜನನೂ ತಿನ್ನಬೇಕು ಅಂತ ಹೇಳಿ ಡಿವೈಡ್ ಮಾಡ್ತಾ ಇದೆ ಇದೊಬ್ರಿಗೆ 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 ಅಂತ ತೋರಿಸ್ತಾ ಇದೆ ಫಸ್ಟು ಸ್ವಲ್ಪ ಜಾಸ್ತಿ ನಮ್ಮ ಮನೆಯವ್ರಿಗೆ ತಿನ್ನಿಸ್ದೆ ಅವರು ತಿಂದರು ಕಷ್ಟ ಪಟ್ಕೊಂಡು ನುಂಗ್ಕೊಂಡ್ಬಿಟ್ರು ನನ್ನ ಮಕ್ಕಳಿಗೆ ತಿನ್ನಿಸೋಷ್ಟರಲ್ಲಿ ಸಾಕು ಸಾಕಾಯಿತು ಚಿಕ್ಕವಳು ಬಾಯಿಗೆ ಹಾಕಿಸ್ಕೊಂಡ್ಲು ಅಪ್ಪ ಚೆನ್ನಾಗಿದೆ ಅಂದಮೇಲೆ ಉಗಿದ್ಬಿಟ್ಲು ನಾನು ತಿಂದೆ ನುಂಗ್ಬಿಟ್ವಿ ಅದು ಅಗ್ಗಿ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಮಗಳಂತೂ ನೀರು ಕುಡ್ಕೊಂಡು ಅವಳೆ ಪೇಷಂಟ್ ಥರ ಆಡ್ತಾ ಇದ್ಲು ಪೂಜೆ ಎಲ್ಲ ಆಯ್ತು ಫ್ರೆಂಡ್ಸ್ ಈಗ ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಮಾಡಿಬಿಟ್ಟೆ ಅವರೆಲ್ಲ ಸ್ನಾನ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಈಗ ತಿನ್ಬೇಕು ಬೇವು ಬೆಲ್ಲ ತಿನ್ಬೇಕು ವರ್ಷಕ್ಕೆ ಒಂದ್ಸಲ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲಮ್ಮ ಸರಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಏನು ಚುಚೋ ಬಾತ್ ಮತ್ತೆ ಕೇಸರಿ ಬಾತ್ ಮಾಡಿದೀನಿ ಬನ್ನಿ ಮಾಡೋಣ ಫ್ರೆಂಡ್ಸ್ ಹಬ್ಬದ ಸ್ಪೆಷಲ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೇಸರಿ ಬಾತ್ ಮತ್ತೆ ಉಪ್ಪಿಟ್ಟು ಮಾಡಿದೀನಿ ನೋಡಿ ರೆಡಿ ಆಗಿದೆ ಚೆನ್ನಾಗಿದ್ಯಾ ಏನ್ರಿ ಬಜ್ಜಿ ಬೋಂಡಾ ಬಜ್ಜಿ ಬೋಂಡಾ ಇರ್ಬೇಕಿತ್ತು ಅಂತ ಅವ್ರು ನನ್ನ ಮಕ್ಕಳು ಕೂಡ ತಿಂತಾ ಇದ್ದಾರೆ ನಿಮ್ಮ ಮಾಡ್ತಿದ್ಯಾ ಯಾವ್ದಮ್ಮ ಕೇಸರಿ ಬಾತ್ ಸ್ವೀಟ್ ಅಲ್ವಾ ಮಕ್ಳಿಗೆ ಇಷ್ಟ ಅಂದ್ರೆ ಚೆನ್ನಾಗಿದ್ಯಾ ಚೆರ್ರಿ ಇಡ್ಬೇಕಿತ್ತು ನೋಡಿ ಚೆರಿ ಇಡ್ಬೇಕಿತ್ತು ಆಯ್ತಮ್ಮ ನೆಕ್ಸ್ಟ್ ಟೈಮ್ ಇಡ್ತೀನಿ ಉಪ್ಪಿಟ್ಟಿಗೆಲ್ಲ ಚೆರಿ ನಂಗೆ ಇಡೋದು ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಪೂಜೆ ಆಯ್ತು ಟಿಫನ್ ಎಲ್ಲ ಆಯ್ತು ನಮ್ದು ಬ್ರೇಕ್ಫಾಸ್ಟ್ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ 11:30 ಆಗಿದೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ಹಬ್ಬ ಆದ್ಮೇಲೆ ದೇವ್ರ ದರ್ಶನ ಆಗ್ಲೇಬೇಕಲ್ವಾ ಮನೆಯಲ್ಲಿ ಪೂಜೆ ಕೂಡ ಮುಗ್ದಿದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಮಲೆ ಮಹದೇಶ್ವರ ದೇವಸ್ಥಾನ ಇದು ಇದು ಬಂದು ನಾವು ಮುಂಚೆ ಇದ್ದಿದ್ದ ಏರಿಯಾದಲ್ಲಿ ಇರುವಂತದ್ದು ತುಂಬಾ ಚೆನ್ನಾಗಿರುತ್ತೆ ರಶ್ ಕೂಡ ಇದು ಕಮ್ಮಿ ಇರುತ್ತೆ ಊರೊಳಗಡೆ ಇರೋದ್ರಿಂದ ತುಂಬಾ ಜನ ರಶ್ ಆಗಲ್ಲ ಹಾಗಾಗಿ ನಾವು ರಶ್ ಕಮ್ಮಿ ಇರುವಂತ ದೇವಸ್ಥಾನಕ್ಕೆ ಹೋದ್ವಿ ನಾನು ಆದಷ್ಟು ಈ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಸುಮಾರು ವಿಡಿಯೋ ಕೂಡ ಮಾಡಿದ್ದೀನಿ ಅಲ್ಲಿಂದ ದೇವಸ್ಥಾನದಿಂದ ವಾಪಸ್ ಬರ್ತಾ ನನ್ನ ಮಕ್ಕಳು ಐಸ್ ಕ್ರೀಮ್ ತಿನ್ನಲೇಬೇಕಂತ ಆಟ ಹಿಡಿದ್ರು ಬಿಸಿಲು ಇರೋದ್ರಿಂದ ಸೊ ಕೊಡ್ಸಿದ್ವಿ ಅಷ್ಟು ದೊಡ್ಡ ಐಸ್ ಕ್ರೀಮ್ ತೊಗೊಂಡ್ರು ನನ್ನ ಮಗಳು ಪಿಂಕ್ ಐಸ್ ಕ್ರೀಮ್ ಬೇಕೇ ಬೇಕಂತ ಆಟ ಹಿಡಿದ್ರು ಪಿಂಕ್ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ದೇವ್ರ ದರ್ಶನ ಆಯಿತು ವರ್ಷದ ಹಬ್ಬ ಹೋಗ್ಲೇಬೇಕಿತ್ತು ಹೋದ್ವಿ ಮತ್ತೆ ಬರ್ಬೇಕಾದ್ರೆ ಅಂದವೇ ಒಂದು ಏನು ಹೋಳಿಗೆ ಮನೆ ಅಂತ ಒಂದು ಅಂಗಡಿ ಇದೆ ಅಲ್ಲಿ ಒಬ್ಬಟ್ಟನ್ನ ಮಾಡ್ತಾರೆ ತುಂಬಾ ರಶ್ ಇದ್ರು ಎಷ್ಟು ಕ್ಯೂ ನಿಂತಿದ್ರು ಅಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ವರ್ಗೂನು ಅದನ್ನ ತಗೊಳಕ್ಕೆ ಕ್ಯೂ ನಿಂತಿದ್ರು ಅವ್ರ ಪೊಲೀಸ್ ಅವ್ರು ಬರ್ತಾರೆ ಅಂತ ಎಲ್ಲ ಡೋರ್ ಎಲ್ಲ ಅರ್ಧರ್ಧ ಕ್ಲೋಸ್ ಮಾಡ್ಕೊಂಡು ಅವ್ರು ಸೇಲ್ ಮಾಡ್ತಾ ಇದ್ರು ಆತರ ಇತ್ತು ನಮ್ಮ ಮನೆಯವ್ರು ಹೇಳಿದ್ರು ಇಷ್ಟೊಂದ್ ಜನ ನಿಂತಿದ್ದಾರೆ ನಾವು ಟೇಸ್ಟ್ ನೋಡೋಣ ತಗೊಳ್ಳೋಣ ಅಂತ ಎಲ್ಲ ಹೇಳಿದ್ರು ನಾನಂದೆ ವರ್ಷಕ್ಕೆ ಒಂದ್ಸಲ ಬರುವಂತ ಹಬ್ಬ ನಾವು ಮನೆಯಲ್ಲೇ ಮಾಡ್ತೀನಿ ನಿಮ್ಗೆ ಕಾಯಿ ಒಬ್ಬಟ್ಟು ಬೇಡ ಬೇಳೆ ಒಬ್ಬಟ್ಟು ಬೇಡ ಆಮೇಲೆ ಕಡಲೆಬೇಳೆ ಒಬ್ಬಟ್ಟು ಬೇಡ ಅಂದ್ರೆ ಡಿಫ್ರೆಂಟ್ ಆಗಿರುವಂತ ಕ್ಯಾರೆಟ್ ಒಬ್ಬಟ್ಟನ್ನ ಮಾಡ್ಕೊಳ್ಳೋಣ ಅಂತ ನಾನೇ ಹೇಳಿ ಕ್ಯಾರೆಟ್ ಅಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಅಂತಾನೆ ಮನೆಗೆ ಬಂದ್ವಿ ಏನು ಒಬ್ಬಟ್ಟು ಇವತ್ತಿನ ಹಬ್ಬದ ಸ್ಪೆಷಲೇ ಒಬ್ಬಟ್ಟು ಆದ್ರೆ ಡಿಫ್ರೆಂಟ್ ಆಗಿ ಇನ್ನೂ ಟೇಸ್ಟಿ ಆಗಿರುವಂತ ಕ್ಯಾರೆಟ್ ಒಬ್ಬಟ್ಟು ಮಾಡೋಣ ಅನ್ಕೊಂಡಿದ್ದೀನಿ ಮತ್ತೆ ದೇವ್ರ ದರ್ಶನ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ನಮ್ಗೆ ಬೇಕಾಗಿರೋದು ಊಟ ಹಬ್ಬದ ಊಟ ಯುಗಾದಿ ಹಬ್ಬದ ಸ್ಪೆಷಲ್ ಅಡಿಗೆನ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲ ಅಡಿಗೆ ನಾನು ತೋರಿಸಲ್ಲ ನಾರ್ಮಲ್ ಆಗಿ ಅಷ್ಟು ಅಡಿಗೆ ನಾನು ತೋರಿಸಿದ್ದೀನಿ ಆಲ್ರೆಡಿ ಈಗ ಸ್ಪೆಷಲ್ ಆಗಿ ಮಾಡುವಂತ ಕ್ಯಾರೆಟ್ ಹೋಳಿಗೆನ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ನನ್ನ ಮನೆಯಲ್ಲಿ ಡಿಫ್ರೆಂಟ್ ಆಗಿ ರಿಚ್ ಆಗಿ ಹೇಗೆ ಮಾಡ್ತೀನಿ ಅನ್ನೋದನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆಲ್ಲ ಇಷ್ಟ ಆದ್ರೆ ಕಮೆಂಟ್ ಮಾಡಿ ನಾನು ಹೇಳಿದ್ ಕರೆಕ್ಟ್ ಅಲ್ವಾ ನಮ್ಮ ಹಸ್ಬೆಂಡ್ಗೆ ವರ್ಷಕ್ಕೊಂದ್ಸಲ ಬರುವಂತ ಹಬ್ಬನ ಅಲ್ಲೆಲ್ಲೋ ತಗೊಂಡು ತಿಂದು ಆಚರಿಸೋದ್ಕಿಂತ ಮನೆಯಲ್ಲೇ ಬೇಕಾದಷ್ಟು ಮಾಡ್ಕೋಬಹುದು ಅಲ್ಲಿ ಕೊಡುವಂತ 45 ರೂಪಾಯಿ ಇರುತ್ತೆ ಒಂದು ಹೋಳಿಗೆ ಕಾಸ್ಟ್ಲಿ ಇರತ್ತೆ ಅದಕ್ಕಿಂತ ಬೆಸ್ಟ್ ಮನೆಯಲ್ಲಿ ಮಾಡ್ಕೋಬಹುದು ಮನೆ ಮಕ್ಕಳೆಲ್ಲ ಖುಷಿ ಪಟ್ಟು ಎಷ್ಟು ಬೇಕಷ್ಟು ತಿನ್ಬಹುದು
ಹಾಂ ಸರಿ ಬನ್ನಿ ಅಡುಗೆ ಮನೆಗೆ ಹೋಗೋಣ ಅಡುಗೆ ಶುರು ಮಾಡಬೇಕು ಲೇಟ್ ಆಗುತ್ತೆ ಆಲ್ರೆಡಿ 12:30 ಆಗೋಯ್ತು ನಾವು ದೇವಸ್ಥಾನದಿಂದ ಬರೋದ್ರೊಳಗಡೆ अड़गे मने फस्ट कणकान कलसीडता मुकाल कपस्टु रवे वन कपस्टु मैदा तगोता रवे बंद चिरोटी रवे तगोंडे चिटकी उप्पु हाकोळ्ता स्वल्पने हाकोंड्रे साकागुत्ते इदक्के चिटकी अरिशिण हाकोळ्ता इदु आप्शनल बेकंद्रे हाकोळ्ळि क्यारेट एनु ओब्बट्टिगे इल्दे इद्रू नडेयुत्ते अरिशिण मत्ते इदन्न मिक्स माड्कोता इदीनि रवे मत्ते चिरोटी रवे मत्ते मैदा एरडुनु नीटागि मिक्स आगबेकु ईग नीरन्न स्वल्प स्वल्पने हाकोंडु चपाती हिट्टिगिंत साफ्ट आगि कलसिकोबेकु निमगे ओंदु एरडु मूरु तर मैदा सिगुत्ते अदरल्लि ओब्बट्ट मैदा अंतने तगोळ्ळि तुंबा चेन्नागि बरुत्ते इल्ल अंद्रे केलवोंदु मैदा चेन्नागिरल्ल अंद्रूनु ओब्बट्ट कित्तोगो चान्सस् इरुत्ते साफ्ट आगि चपाती हिट्टिगिंत स्वल्प तेळुवागि इदे नोडि ई रीति कै गंटता इदे ईग एण्णे हाकि नीटागि कलसिकोबेकु ओके ओंदु 50 ग्राम अष्टु फस्ट् एण्णे हाकोळ्तीनि एण्णेनल्लि एष्टु चेन्नागि हिट्टु नाद्तीवो अष्टु चेन्नागि निमगे कणक रेडि आगुत्ते एण्णे बेकंद्रे मत्ते हाकोळ्ळि स्वल्प इदन्न हिंगे बड्दु बड्दु कलसिद्रे अदु चेन्नागि बरुत्ते नोडि ई तर कीळबारदु इन्नु स्वल्प कलसिद्रे सरि होगुत्ते मुंचे एल्ला हळे काळदल्लि ओंकेनल्लि कुट्टि इदन्न कणक रेडि माड्ता इद्रु ईग स्वल्प स्वल्पने माडोद्रिंद कैनल्ले कलसिकोबहुदु नानु मत्ते ओंदु 50 ग्राम अष्टु एण्णे हाकोंडिदीनि चेन्नागि नात्कोळ्तीनि इदरल्लि फ्रेंड्स नोडि कै गंटद हागे कलसिट्कोंडिदीनि ईग ओंदु 5 निमिष 10 15 निमिषदष्टु कलसिदीनि ईग ओंदु 2 स्पून अष्टु एण्णे हाकिबिट्टु हागे नेनेयोदक्के इट्बिडोण रेडि आगिदे कणक ओंदु लिड क्लोज माडि हिंगे इट्बिड्तीनि नानु इदन्न ओंदु अर्ध गंटे बिट्टु आमेले माडोण ईग हूर्ण तयार माड्कोळ्ळोण फ्रेंड्स हूर्ण माडोदक्के तळ दप्प इरुवंत ओंदु बाण्ले इट्कोंडिदीनि अदक्के ओंदु अर्ध केजि अष्टु क्यारेट् तुरि सण्ण तुरि तुर्कोंडिरबेकु आ तुरिन हाकोळ्ता इदीनि फ्रेंड्स इदक्के नीवु सिहिगे बेल्ल अथवा सक्करे एनादरू हाकोबहुदु नानु ईग बेल्ल हाकोळ्ता इदीनि 2 कप् अष्टु क्यारेट् तुरि तगोंड्रे 1.5 अथवा 1.5 कप् अष्टु नीवु बेल्ल हाकोबहुदु सिहि बंदु निम्गे एष्टु बेक अन्सुत्त अष्टु हाकोबहुदु क्यारेट् स्वल्प सिहि इरुत्ते हागागि नोडि हाकोबेकु इदन्न चेन्नागि उर्कोबेकागुत्ते बेल्ल मत्ते क्यारेट् अदु पाक तर बरुत्ते अल्लिवर्गु उर्कोबेकु नानु इदक्के सक्करेगिंत बेल्ल याके यूस् माड्ता इदीनि अंद्रे अदु हेल्त् गे ओळ्ळेदु क्यारेट् हेल्ति वेजिटेबल अदक्कूनु कूड सक्करेगिंत बेस्ट् अन्सिद्रे बेल्लने ಹಾಗಾಗಿ ನಾನು ಬೆಲ್ಲನೇ ಯೂಸ್ ಮಾಡ್ತಾ ಇದೀನಿ ನೀವು ಬೇಕಂದ್ರೆ ಸಕ್ಕರೆನಲ್ಲೂ ಟ್ರೈ ಮಾಡಿ ಸಕ್ಕರೆನಲ್ಲಿ ಸ್ವಲ್ಪ ಇನ್ನು ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೇನೆ ನೋಡಿ ನೀರು ಬಿಡ್ತಾ ಇದೆ ಅದು ಪಾಕ ಆಗುತ್ತೆ ಚೆನ್ನಾಗಿ ಬೇಯಬೇಕು ಆ ನೀರಿನಲ್ಲೇನೇ ಕ್ಯಾರೆಟ್ ತುರಿ ಬೇಯಬೇಕು ಚೆನ್ನಾಗಿ ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ फ्रेंड्स नीर नोड़ी तुम्बाने नीर बिटिदे इदु पूर्ति ड्राई आगोवरेगू बेयिसिकोबेकु मत्ते नानु ई कलर नोड्ता इद्रे निमगे ब्लैक अन्सबहुदु बट नानु तगोंडिरोदु आर्गानिक बेल्ल नीवु बेकंद्रे नार्मल बेल्ल तगोळ्ळि अदु कलर चेन्नागि बरुत्ते ईग चेन्नागि कुदि बंदिदे ऐ फ्लेम नल्लि इदन्न उरिकोबेकु ड्राई आगोवरेगू उरिकोळ्ळोण फ्रेंड्स नीरेल्ल ड्राई आगिदे पाक तर बंदिदे ईग इदक्के स्वल्प ओंदु 2-3 स्पून अष्टु कोवा हाकोळ्ता इदीनि कोवा निम्म ऑप्शनल इल्ल अंद्रूनु बादाम पौडर ना ऐड माड्कोळ्ळि अदु टेस्ट चेन्नागि बरुत्ते कोवा इन्नु टेस्ट जास्ति माडुत्ते तुंबा चेन्नागिरुत्ते नीवु ओब्बट्ट मनेगळल्लि अडिगे मनेयल्लि तिंतीरल्ल आ तर निमगे टेस्ट बरबेकंद्रे कोवा ऐड माड्कोळ्ळलेबेकु बेड सिंपल आगिरलि अंद्रे बरी क्यारेट बादाम पौडर यूस माडि ಹಬ್ಬ ಅಂದಮೇಲೆ ಸ್ವಲ್ಪ ರಿಚ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವುದೇ ಸ್ವೀಟ್ ಆಗಲಿ ತುಪ್ಪ ಕೋವಾ ಇದೆಲ್ಲ ಜಾಸ್ತಿ ಹಾಕಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಡೇಸ್ ನಲ್ಲಿ ನೀವು ನಾರ್ಮಲ್ ಆಗಿ ಯಾವ ಏನು ಫಂಕ್ಷನ್ ಇಲ್ಲದೇನೆ ಒಬ್ಬಟ್ ಮಾಡ್ಕೊತಿದಿರಾ ಅಂದ್ರೆ ಹಾಗೆ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಮತ್ತೆ ಐ ಫ್ಲೇಮ್ ಇಟ್ಕೊಂಡು 5 ನಿಮಿಷ ಉರ್ಕೊಳ್ತೀನಿ ಫ್ರೆಂಡ್ಸ್ ಇದು ಒನ್ ಫೈನಲ್ ಸ್ಟೇಜ್ ಗೆ ಬಂದಿದೆ ನಾನು 5 ರಿಂದ 10 ನಿಮಿಷ ಚೆನ್ನಾಗಿ ಉರ್ಕೊಂಡಿದ್ದೀನಿ ಗಟ್ಟಿ ಆಗ್ತಾ ಇರೋ ಟೈಮ್ ನಲ್ಲಿ ನಾನು ಕೋಕೋನಟ್ ಪೌಡರ್ ಹಾಕ್ತಾ ಇದೀನಿ ಡ್ರೈ ಕೋಕೋನಟ್ ಪೌಡರ್ ನೀವು ಬೇಕಂದ್ರೆ ಮನೆಯಲ್ಲೇ ಮಾಡಿರುವಂತದ್ದು ಪೌಡರ್ ನ ಹಾಕೋಬಹುದು ಕೊಬ್ಬರಿ ತುರಿನ ಕೊನೆಯಲ್ಲಿ ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಳ್ತಾ ಇದೀನಿ ನೀವು 1-2 ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋಬಹುದು
ಏನಕ್ಕಂದ್ರೆ ಉಂಡೆ ಕಟ್ಟಬೇಕಂದ್ರೆ ಕೈ ಗಂಟೋದಿಲ್ಲ ನೋಡಿ ತಳ ಬಿಟ್ಟು ಬರ್ತಾ ಇದೆ ಇದು ಇನ್ನು ಸ್ವೀಟ್ ಗೆಲ್ಲ ಫೈನಲಿ ಹಾಕುವಂತದ್ದು ಏಲಕ್ಕಿ ಪೌಡರ್ ಅದನ್ನ ಹಾಕೊಳ್ತಾ ಇದೀನಿ ಕುಟ್ಟಿ ಪುಡಿ ಮಾಡಿರುವಂತ ಏಲಕ್ಕಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಹೂರಣನ ನಾನು ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಈಗ ಗಟ್ಟಿಯಾಗಿದೆ ನೋಡಿ ಯಾವ ರೀತಿ ಇದೆ ನಾನು ಕೈಗೆ ಎಣ್ಣೆ ಹಾಕೊಂಡಿಲ್ಲ ಬೇಕಂದ್ರೆ ಎಣ್ಣೆ ಹಚ್ಚಿಕೊಳ್ಳಿ ನಾನು 1 ಸ್ಪೂನ್ ತುಪ್ಪ ಹೂರಣಕ್ಕೆ ಹಾಕಿದಿನಿ ಯಾವ ಸೈಜ್ ಅಲ್ಲಿ ಬೇಕು ಉಂಡೆಗಳನ್ನ ಈ ರೀತಿ ಮಾಡಿ ಇಟ್ಕೊಳ್ಳೋಣ ಒಂದು ಪ್ಲೇಟ್ ಅಲ್ಲಿ ಉಂಡೆಗಳು ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಕಣಕ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ತಿಂಗ್ ಬಿಟ್ರೆ ಇಷ್ಟು ಚೆನ್ನಾಗಿರುವಂತ ಕಣಕ ರೆಡಿ ಆಗುತ್ತೆ ಇದನ್ನ ಇನ್ನೊಂದು 2 ನಿಮಿಷ ಈಗ ಮತ್ತೆ ನಾದ್ಕೊಂಡು ಅಲ್ಲಟ್ಟಿಸ್ಕೊಳ್ಳೋಣ ನಾನೀಗ ಬಟರ್ ಪೇಪರ್ ತಗೊಂಡಿದ್ದೀನಿ ನೀವು ಬಾಳೆ ಎಲೆ ಏನಾದರೂ ತಗೊಂಡು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಸ್ವಲ್ಪ ಕಣಕ ತಗೊಂಡಿದ್ದೀನಿ ಅದನ್ನ ಹೀಗೆ ಸ್ಪ್ರೆಡ್ ಮಾಡಿ ಉಂಡೆ ಕಟ್ಟಿ ಇಟ್ಕೊಂಡಿರುವಂತ ಹೂರಣನ ಒಳಗಡೆ ಇಟ್ಕೋಬೇಕು ಹೀಗೆ ಕವರ್ ಮಾಡಬೇಕು ಎಕ್ಸ್ಟ್ರಾ ಇದ್ರೆ ಮೈದಾ ತೆಗೆಬಿಡಿ ಫ್ರೆಂಡ್ಸ್ ನೋಡಿ ಇದನ್ನ ತೆಳುವಾಗಿ ಕೂಡ ನೀವು ಲಟ್ಟಿಸ್ಕೋಬಹುದು ಚಪಾತಿ ಲಟ್ಟಣಿಗೆನಲ್ಲೂ ಕೂಡ ನೀವು ಲಟ್ಟಿಸ್ಕೋಬಹುದು ಇಷ್ಟು ನೀಟಾಗಿ ಲಟ್ಟಿಸ್ಕೊಂಡ್ಮೇಲೆ ಇದನ್ನ ಹಿತ್ತಿಗೆಣ ಎಷ್ಟು ಈಸಿಯಾಗಿ ಬರತ್ತಲ್ವಾ ಬಟರ್ ಪೇಪರ್ ಯೂಸ್ ಮಾಡಿ ಇಲ್ಲ ಬಾಳೆ ಎಲೆ ಯೂಸ್ ಮಾಡಿ ಎರಡು ಚೆನ್ನಾಗಿ ಬರುತ್ತೆ ತವ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ತವ ಬಿಸಿ ಆಗಿದೆ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನು ನೀವು ಬೇಕಂದ್ರೆ ಕೈನಲ್ಲಿ ಹೀಗೆ ತೆಗೆದಾಕಿ ಅಥವಾ ಬಟರ್ ಪೇಪರ್ನ ನೀವು ಉಲ್ಟಾ ಮಾಡಿ ಹಾಕ್ಬೋದು ನಾನು ಕೈನಲ್ಲಿ ಹೀಗೆ ತೆಗಿತೀನಿ ಈಸಿಯಾಗಿ ಬರುತ್ತೆ ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೀನಿ ಒಂದೆರಡಕ್ಕೆ ಮೇಲೆ ಎಣ್ಣೆ ಹಾಕಿದ್ರೆ ಸಾಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ತವಕ್ಕೆ ಸಾಕಾಗುತ್ತೆ ಒಂದು 30 ಸೆಕೆಂಡ್ಸ್ ಬಿಟ್ಟು ಉಲ್ಟಾ ಮಾಡಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ ಸೊ ಈ ಕಡೆ ಒಂದು 30 ಸೆಕೆಂಡ್ಸ್ ಬೇಯಿಸಿದ್ರೆ ರೆಡಿ ಆಗುತ್ತೆ ಒಬ್ಬಟ್ಟು ಕ್ಯಾರೆಟ್ ಒಬ್ಬಟ್ಟು ಈಗ ಇದನ್ನು ತೆಗೆದ್ಬಿಡೋಣ ರೆಡಿ ಆಗಿದೆ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಒಬ್ಬಟ್ಟನ್ನ ನಾನು ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಕ್ಯಾರೆಟ್ ಒಬ್ಬಟ್ಟೆಲ್ಲ ರೆಡಿ ಆಗಿದೆ ನಾನು ಈಗ ಏನೇನು ಅಡುಗೆ ಮಾಡಿದೀನಿ ಅದನ್ನೆಲ್ಲ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಒಂದು ಕಿತ್ತಿಲ್ಲ ತುಂಬ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನೀಗ ಏನೇನು ಅಡುಗೆ ಮಾಡಿದ್ದೀನಿ ಅದನ್ನ ಸರ್ವ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಬ್ಬಟ್ಟು ಕ್ಯಾರೆಟ್ ಒಬ್ಬಟ್ಟು ಮಾಡಿದ್ದೆ ಯುಗಾದಿ ಅಂದರೆ ಒಬ್ಬಟ್ಟು ಇರಲೇಬೇಕು ಒಬ್ಬಟ್ಟು ಅಂದಮೇಲೆ ತುಪ್ಪ ಬೇಕೇ ಬೇಕು ಕೋಸಂಬರಿ ಎಲೆಕೋಸು ಪಲ್ಯ ಮಾವಿನಕಾಯಿ ಚಿತ್ರಾನ್ನ ಈರುಳ್ಳಿ ಪಕೋಡ ಕೇಸರಿಬಾತ್ ಫ್ರೆಂಡ್ಸ್ ವೈಟ್ ರೈಸ್ ಅದಕ್ಕೆ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರ್ ಫ್ರೆಂಡ್ಸ್ ಕೊನೆಯಲ್ಲಿ ಮಜ್ಜಿಗೆ ಕುಡಿಯೋದಕ್ಕೆ 1 ಕಪ್ ಅಷ್ಟು ಮಜ್ಜಿಗೆ ಇಟ್ಟಿದ್ದೀನಿ ಸೊ ಇದು ನಮ್ಮ ಮನೆ ಹಬ್ಬದ ಅಡಿಗೆ ಫ್ರೆಂಡ್ಸ್ ಯುಗಾದಿ ಹಬ್ಬದ ಅಡಿಗೆ ರೆಡಿ ಆಗಿದೆ ತುಂಬಾ ಈಗ 3 ಓ ಕ್ಲಾಕ್ ಆಗ್ಬಿಡ್ತು ನಾನು 12:30 ಬಂದಿದ್ದು ಇಷ್ಟು ರೆಡಿ ಮಾಡೋಷ್ಟರಲ್ಲಿ 2 ಅವರ್ಸ್ ಆಯ್ತು ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಹಾಕಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಬಾಯ್ ಬಾಯ್